ಚನ್ನಪಟ್ಟಣದಲ್ಲಿರುವ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರದಲ್ಲಿಂದು ಪೊಲೀಸ್ ಸಿಬ್ಬಂದಿಗಾಗಿ ಹಮ್ಮಿಕೊಂಡಿದ್ದ ನೂತನ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನ ಹಾಗೂ ಅರಿವು ಕಾರ್ಯಾಗಾರಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಿಆರ್ ಸವಿತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಕರ್ನಾಟಕ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲ ಎಂ ಯೋಗೇಶ್, ಚನ್ನಪಟ್ಟಣ ಪೊಲೀಸ್ ತರಬೇತಿ ಶಾಲೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್, ವಕೀಲರಾದ ಕೆಸಿ ಗೋಪಾಲಗೌಡ ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಅರ್ಧನಾರ್ಥೀಶ್ವರ ದೇವದತ್ತ. ಬಳಿಕ ನ್ಯಾಯಾಧೀಶರಾದ ಪಿಆರ್ ಸವಿತಾ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮಗಳ ಬಗ್ಗೆ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಎಂ ಯೋಗೇಶ್, ಐಪಿಸಿ, ಸಿಆರ್ಪಿಸಿ ಹಾಗೂ ಸಾಕ್ಷ್ಯ ಅಧಿನಿಯಮಗಳಲ್ಲಿ ಬದಲಾವಣೆಗಳಾಗಿದ್ದು ಚಿರಾಸ್ತಿ, ಸೈಬರ್ ಅಪರಾಧಗಳಲ್ಲಿ ಕಾನೂನಿನ ಬಳಕೆ ಕುರಿತು ಪ್ರಸ್ತಾಪಿಸಿದರು. ನಾವು ನೀವು ಎಲ್ಲರೂ ಸಹ ಎಷ್ಟು ಒಂದು ಅದೃಷ್ಟವಂತರಾಗಿದ್ದೀರಿ ಅಂದ್ರೆ ಕಾನೂನು ಜಾರಿಗೊಳಿಸಿರೋದಲ್ಲದೆ ಕಾನೂನಿನಲ್ಲಿ ಏನೇನು ಉಪಯೋಗಗಳಿದೆ ಅಥವಾ ಏನೇನು ಪದ್ಧತಿಗಳು ಅನ್ನೋದನ್ನ ಎಲ್ಲವೂ ಸಹ ನಮ್ಮ ದೇಶಾದ್ಯಂತದಲ್ಲಿ ಮನವರಿಕೆ ಮಾಡ್ಕೊಳ್ತಾರೆ. ಅಷ್ಟು ನಾವು ಒಂದು ಪುಣ್ಯವಂತರಾಗಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್, ನೊಂದವರಿಗೆ ನ್ಯಾಯ ಒದಗಿಸಬೇಕೆಂಬ ಉದ್ದೇಶದಿಂದ ತಂತ್ರಜ್ಞಾನಕ್ಕೆ ತಕ್ಕಂತೆ 3 ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಜೆಂಡರ್ನಲ್ಲಿ ಥರ್ಡ್ ಜೆಂಡರ್ಗೆ ಮಾನ್ಯತೆ ಇಲ್ಲ, ಇದುವರೆಗೆ ಮೇಲ್ ಅಂತ ಮತ್ತೆ ಫೀಮೇಲ್ ಅಂತ ಇತ್ತು, ಅದನ್ನು ತಂದಿದ್ದಾರೆ. ದೂರದರ್ಶನದೊಂದಿಗೆ ಕೆಸಿ ಗೋಪಾಲಗೌಡ. ಕಾಯಿದೆಗಳ ಬದಲಾವಣೆ ಕುರಿತು ಪೊಲೀಸ್ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ, ಇದರಿಂದ ಅವರ ಕಾರ್ಯನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದರು. ಪ್ರಮುಖವಾದ 3 ಹೊಸ ಕಾಯ್ದೆಗಳೇನಿದೆಯಲ್ಲ, ಈ ಕಾಯ್ದೆಗಳ ಅನುಷ್ಠಾನಕ್ಕೆ ತರಲಿಕ್ಕೆ ಕಾಯ್ದೆಯಲ್ಲಾಗಿರ್ತಕ್ಕಂಥ ಬದಲಾವಣೆಗಳೇನು ಮತ್ತೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಡಲಿಕ್ಕೆ ನಾವು ಈ ದಿವಸ ಪ್ರಯತ್ನ ಮಾಡ್ತಾ ಇದ್ದೀವಿ.